ನಮಸ್ಕಾರ ಚಾಲಕರೇ. ಇದು ನಾವು ಸಾಮಾನ್ಯವಾಗಿ ಫೀಚರ್ ಅಪ್ಡೇಟ್ ಅಥವಾ ಆ್ಯಪ್ ಪ್ರಮೋಷನ್ ವಿಡಿಯೋ ಮಾಡೋ ಥರ ಅಲ್ಲ. ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನು ಹಂಚ್ಕೋಬೇಕಿತ್ತು ಹಾಗೂ ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಾರಿಫಿಕೇಶನ್ ನೀಡಬೇಕಿತ್ತು. ಮೊದಲನೇದಾಗಿ ಬೈಕ್ ಟ್ಯಾಕ್ಸಿ. ನಮ್ಮ ಯಾತ್ರಿಯವರು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಪ್ರಾರಂಭಿಸುತ್ತಿದ್ದಾರೆ ಅಂತ ಸುಳ್ಳು ಸುದ್ದಿಗಳೆಲ್ಲ ಕೆಲವೊಂದು ಕಡೆ ಹರಡ್ತಿದೆ. ಇಲ್ಲ, ನಾವು ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಲಾಂಚ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಯೋಚನೆಯೂ ಮಾಡಿಲ್ಲ. ನಿಮಗೆ ಗೊತ್ತಿದೆ, ನಾವು ಏನೇ ಮಾಡಿದ್ರೇನು ನಿಮ್ಮ ಫೀಡ್ಬ್ಯಾಕ್ಸ್ ತೊಗೊಂಡು ನಿಮ್ಮ ಹತ್ರ ಕೇಳೇ ಮಾಡೋದು. ನೀವು ಈ ವಿಡಿಯೋನ ಬೇಕಿದ್ರೆ ಬೇರೆಯವ್ರ ಹತ್ರನೂ ಶೇರ್ ಮಾಡಿ ಅವ್ರಿಗೆ ತಿಳಿಸಿ. ಕರ್ನಾಟಕದ ಆ್ಯಪಾದ ನಮ್ಮ ಯಾತ್ರಿಯ ಈ ಒಂದು ಸುಳ್ಳು ಸುದ್ದಿಯನ್ನು ನಿಲ್ಲಿಸುವ ಜವಾಬ್ದಾರಿ ಕೂಡ ನಿಮ್ಮದು. ಬೈಕ್ ಟ್ಯಾಕ್ಸಿ ಸರ್ವಿಸಸ್ ನಾವು ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಎರಡನೇದು ಸಬ್ಸ್ಕ್ರಿಪ್ಷನ್. ಕೆಲವೊಬ್ಬರೆಲ್ಲ ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ಕಮಿಷನ್ ಅಂತ ಅನ್ಕೋತಾರೆ. ಸಬ್ಸ್ಕ್ರಿಪ್ಷನ್ ಬೇರೆ, ಕಮಿಷನ್ ಬೇರೆ. ಸಬ್ಸ್ಕ್ರಿಪ್ಷನ್ ಏನಿಲ್ಲ, ಒಂದು ಸರ್ವಿಸ್ ಚಾರ್ಜ್ ಥರ. ನಮ್ಮ ಕಂಪನಿಯನ್ನು ನಡೆಸೋಕೆ ನಮ್ಮ ಸರ್ವಿಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಅದಕ್ಕೆ ಇಷ್ಟು ಚಾರ್ಜ್ ಅಂತ ಆಗುತ್ತೆ. ಸೊ ಅದಕ್ಕೆ ಅಂತ ನಾವು ಸಣ್ಣ ಪ್ರಮಾಣದಲ್ಲಿ ಚಾರ್ಜ್ ಮಾಡ್ತಿದ್ದೀವಿ ಅಷ್ಟೇ. ನಮ್ಮ ಯಾತ್ರಿ ಇದು ಟ್ಯಾಗ್ ಲೈನ್ ಬಂದುಬಿಟ್ಟೆ ಜೀರೋ ಕಮಿಷನ್ ಆ್ಯಪ್. ಸೊ ಆ ಉದ್ದೇಶ ಶುದ್ಧಿಯಿಂದನೇ ನಾವು ಈ ಆ್ಯಪನ್ನು ಶುರು ಮಾಡಿರೋದು ಕೂಡ. ಸೊ ಅದನ್ನು ನೆಪಕ ಇಟ್ಕೊಳ್ಳಿ. ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ, ಕಸ್ಟಮರ್ ಪೇ ಮಾಡೋ ಪ್ರತಿ ಪೈಸೆಯು ನೇರವಾಗಿ ಚಾಲಕರಿಗೆ ಬರಬೇಕು. ಅದನ್ನು ನಾವು ಫಾಲೋ ಮಾಡ್ತಿದ್ದೀವಿ, ಫಾಲೋ ಮಾಡ್ತಾನೂ ಇರ್ತೀವಿ. ಮತ್ತು ನಿಮಗೆ ಗೊತ್ತಿದೆ, ಸಬ್ಸ್ಕ್ರಿಪ್ಷನ್ ಚಾರ್ಜ್ ಬಂದುಬಿಟ್ಟು ಇಷ್ಟು ಅಂತ ಈಗ ಇಟ್ಟಿದ್ದೀವಿ, ಅದನ್ನು ನಾವು ಏರ್ಸಲ್ಲ, ಹಾಗೆ ಮೇಂಟೈನ್ ಮಾಡೋಕ್ಕೆ ಪ್ಲ್ಯಾನ್ ಇರೋದು ನಮ್ಮದು. ಇನ್ನೊಂದು ಇ ವಿ ಆಟೋ. ಇಲ್ಲ, ನಾವು ನಮ್ಮ ಯಾತ್ರಿ ಅವರು ಇ ವಿ ಆಟೋಸನ್ನು ಪ್ರಮೋಟ್ ಏನು ಮಾಡ್ತಿಲ್ಲ. ಮಹಿಳಾ ಶಕ್ತಿ ಅನ್ನೋ ಪ್ರೋಗ್ರಾಮ್ ಬಂದುಬಿಟ್ಟು ಇದು ಮಹಿಳೆಯರ ಸಬಲೀಕರಣಕ್ಕಾಗಿ, ಅಂದರೆ ಅವರ ಎಂಪವರ್ಮೆಂಟ್ಗೋಸ್ಕರ ಶುರು ಮಾಡಿರುವ ಒಂದು ಪ್ರೋಗ್ರಾಮು. ನಾವು ಯಾವುದೇ ರೀತಿಯಲ್ಲಿ ಇ ವಿ ಆಟೋಸ್ನ ಹೆವಿಯಾಗಿ ಪ್ರಮೋಟು ಆ ಥರ ಏನೂ ಮಾಡ್ತಿಲ್ಲ, ಆ ಥರ ನಾವು ಸೆಲ್ಲು ಏನೂ ಮಾಡ್ತಿಲ್ಲ. ಮತ್ತು ಅವರ ಪರವಾಗಿ ನಾವು ರೈಡ್ಸ್ ಏನೂ ನೀಡ್ತಿಲ್ಲ, ಅವರಿಗೆ ಫೇವರಾಗಿ ನಾವು ಏನೂ ಮಾಡ್ತಿಲ್ಲ. ನಮ್ಮ ಆ್ಯಪಲ್ಲಿ ಲಕ್ಷಾಗಟ್ಟಲೆ ರೈಡ್ಸು ದಿನನಿತ್ಯ ಚಾಲಕರು ಮಾಡ್ತಿದ್ದಾರೆ. ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅಂತಲೇ ನಾವೆಲ್ಲರೂ ಒಂದೇ ಥರ ನೋಡ್ತಿರೋದು, ಎಲ್ಲರೂ ನಮ್ಮ ಚಾಲಕರೇ. ನೆಕ್ಸ್ಟು ಕಡಿಮೆ ಡಿಮ್ಯಾಂಡ್. ಹೌದು, ನಾವು ಇತ್ತೀಚೆಗೆ ನಮ್ಮ ಯಾತ್ರಿ ಆ್ಯಪಲ್ಲಿ ಕಡಿಮೆ ಡಿಮ್ಯಾಂಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ನಾವು ಆದಷ್ಟು ನಿಮಗೆ ಜಾಸ್ತಿ ರೈಡ್ಸ್ ಕೊಡಬೇಕು ಅಂತ ಅದರ ಪ್ರಯತ್ನ ನಡೀತಾನೆ ಇದೆ. ಹೆಚ್ಚೆಚ್ಚು ಕಸ್ಟಮರ್ಸಿಗೆ ಗೊತ್ತಾಗಬೇಕು ಆ್ಯಪ್ ಬಗ್ಗೆ, ಇದರಲ್ಲಿ ನಿಮ್ಮ ಸಹಾಯ ಕೂಡ ಬೇಕಾಗುತ್ತೆ. ನಾವೀಗ ರೆಫರಲ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ದೀವಿ, ಡಿ ಟು ಆರ್ ಪ್ರೋಗ್ರಾಮ್. ಹೆಚ್ಚೆಚ್ಚು ಕಸ್ಟಮರ್ಸ್ಗೆ ನೀವು ರೆಫರ್ ಮಾಡ್ತಾ ಇದ್ರೆ ಹೆಚ್ಚೆಚ್ಚು ಜನರಿಗೆ ನಮ್ಮ ಯಾತ್ರಿ, ನಿಮ್ಮ ನಮ್ಮ ಯಾತ್ರಿ ಆ್ಯಪ್ ಬಗ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನೀವು ಯಾವ್ಯಾವ ರೀತಿಯಲ್ಲಿ ಅವರಿಗೆ ಒಳ್ಳೆ ಸರ್ವಿಸಸ್ ಕೊಡ್ಬೋದು ಅಂತಲೂ ಯೋಚನೆ ಮಾಡಿ. ಕಡಿಮೆ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಈ ವಾದಗಳನ್ನೆಲ್ಲ ಅವಾಯ್ಡ್ ಮಾಡೋದಾಗಿರ್ಬೋದು. ಕಸ್ಟಮರ್ಸ್ಗೆ ಆ ಒಂದು ನಂಬಿಕೆ ಅಥವಾ ಒಂದು ಟ್ರಸ್ಟ್ ಸಿಕ್ಕಿದ್ರೆ ಕರ್ನಾಟಕದ ಚಾಲಕರನ್ನು ಅಥವಾ ನಮ್ಮ ಯಾತ್ರಿ ಚಾಲಕರನ್ನು ಇನ್ನೂ ಮೇಲೆತ್ತಿ ನೋಡ್ತಾರೆ, ಇನ್ನೂ ಹೆಚ್ಚೆಚ್ಚು ಸರ್ವಿಸಸ್ ಬರ್ತಾನೆ ಇರುತ್ತೆ ಆ್ಯಪಲ್ಲಿ. ಕೊನೆಯದಾಗಿ, ನಾವು ನಮ್ಮ ಯಾತ್ರಿ ಅವರು ಒಂದೇ ಯೂನಿಯನ್ಗೆ ಈ ಥರ ಸಪೋರ್ಟ್ ಆ ಥರ ಏನಿಲ್ಲ, ಎಲ್ಲ ಯೂನಿಯನ್ಗೂ ಓಪನ್ ಆಗಿದ್ದೀವಿ, ಎಲ್ಲರೂ ನಮ್ಮ ಚಾಲಕರೇ. ನಿಮಗೆ ಗೊತ್ತಿದೆ, ನಾವು ಚಾಲಕರದು ಬರೀ ದುಡಿಮೆ ಮಾತ್ರ ಅಲ್ಲ, ಗಳಿಕೆಗಳು ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಹೇಗೆಲ್ಲ ಅವರು ಲೈಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಹೆಚ್ಚಬಹುದು ಅಂತ ಯೋಚನೆ ಮಾಡಿಕೊಂಡೇ ನಾವು ಈಗ ಇನ್ಶೂರೆನ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು, ನಮ್ಮ ಸಾರಥಿ ಸಂಗಮ ಅಂತ ಕಾರ್ಯಕ್ರಮ, ಇಷ್ಟೊಂದು ಇದೆಲ್ಲ ನಡೆಸ್ತಿದ್ದೀವಿ, ಎಲ್ಲ ನಿಮಗೋಸ್ಕರನೇ ಮಾಡ್ತಿರೋದು. ಯಾವತ್ತೂ ನಂಬಿಕೆ ದ್ರೋಹ ಅಂತೂ ಮಾಡಿಲ್ಲ, ಮಾಡೋದ್ ಬಗ್ಗೆ ಯೋಚನೆನೂ ಮಾಡಿಲ್ಲ. ಇಷ್ಟೆಲ್ಲ ಅಂಶಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ಅನ್ಕೋತೀವಿ. ಆದ್ದರಿಂದ ನೀವು ಈ ಥರ ಸುಳ್ಳು ಸುದ್ದಿ, ಈ ಥರ ಊಹಾಪೋಹಗಳು ಇದಕ್ಕೆಲ್ಲ ನೀವು ಬೀಳಬೇಡಿ. ನಿಮಗೇನೇ ಡೌಟ್ಸ್ ಇದ್ರೇನುವೆ ನೀವು ನಮ್ಮ ಹತ್ರ ಬಂದು ಕೇಳ್ಕೋಬೋದು. ಇದು ಕರ್ನಾಟಕದ ಆ್ಯಪು, ಕರ್ನಾಟಕ ಚಾಲಕರಿಗೋಸ್ಕರ ಮಾಡಿರೋ ಆ್ಯಪು. ನಾವು ಬೆಳಿಬೇಕಂದ್ರೆ ಒಟ್ಟಿಗೆ ಕೈ ಜೋಡಿಸಿ ಬೆಳಿಬೇಕು.